ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ. ಭಾರತೀಯ ಜನತಾ ಪಾರ್ಟಿಯು ಎಂತೆಂತಹ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಘಟಾನುಘಟಿಗಳನ್ನು ನೋಡಿಯಾಗಿದೆ ಎಂದು ವಿರಾಜಪೇಟೆ ಮಾಜಿ ಸ್ಪೀಕರ್, ಶಾಸಕರು ಹಾಗೂ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯಾಗಿರುವ ಕೆಜಿ ಬೋಪಯ್ಯ, ಬಿಜೆಪಿ ಪಕ್ಷ ಬಿಟ್ಟು ಹೋಗಿರುವ ಮಾಜಿ ಸಂಸದ ಸಿಎಚ್ ವಿಜಯಶಂಕರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೊಡಗು ಜಿಲ್ಲೆಯ ಗಡಿಭಾಗ ಕೊಪ್ಪ ಗ್ರಾಮದ ಬಿಜೆಪಿ ವತಿಯಿಂದ ಆಯೋಜಿಸಲಾಗಿದ್ದ ಬೂತ್ ಸಶಕ್ತೀಕರಣ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕೇವಲ ಒಬ್ಬ ಮಾಜಿ ಸಚಿವರು ಪಕ್ಷ ಬಿಟ್ಟ ಮಾತ್ರಕ್ಕೆ ಆ ಪಕ್ಷದಲ್ಲಿ ನಷ್ಟ ಸಂಭವಿಸಿದೆ ಎಂದು ತಿಳಿದುಕೊಳ್ಳುವುದು ಮೂರ್ಖತನ. ಪಕ್ಷ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸುತ್ತದೆ ಎಂದು ತಿಳಿದುಕೊಂಡಿರುವುದು ಮೂರ್ಖತನದ ಪರಮಾವಧಿಯಾಗುತ್ತದೆ ಎಂದು ತಿಳಿಸಿದರು. ಅಭಿಪ್ರಾಯವನ್ನ ಅವರು ಹೇಳ್ತಾರೆ. ಮಾದೇವಪ್ಪನವರು ಮಾನ್ಯ ಮಂತ್ರಿಗಳು ಸಾಮಾನ್ಯವಾಗಿ ಒಬ್ಬ ಪಕ್ಷದ ನಾಯಕರಾಗಿದ್ದರು, ಯಾವುದೇ ಸಮೀಕ್ಷೆ ಇನ್ನೊಂದು ವ್ಯತಿರಿಕ್ತವಾಗಿ ಬಂದಾಗ ಅದನ್ನು ಒಪ್ಕೊಳ್ಳೋದಿಲ್ಲ. ನಾಳೆ ನಾವಾದರೂ ಒಪ್ಕೊಳ್ಳೋದು ಹಾಗೆ ಹೇಳಿದ್ದಾರೆ. ಅವರ ಅಭಿಪ್ರಾಯ ಅದು. ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಈ ಭಾಗದ ಜನತೆ. ಜನತೆಯ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೇವೆ. ಶಾಸಕರು ಬಿಜೆಪಿ ತಾಲೂಕಿನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನಿನ್ನೆ ಹೇಳಿದರು. ಪ್ರತಿಕ್ರಿಯೆ ಯಾರು ಶಾಸಕರು ನಿನ್ನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ನಮ್ಮ ತಾಲೂಕಿನಲ್ಲಿ ನೆಲೆ ಇಲ್ಲ ಇದಕ್ಕೆ ಅವರ ಅಭಿಪ್ರಾಯ ಅದು ಏನಿದೆ. ಬಹುಶಃ ಈ ಹಿಂದೆ ಒಳಗೆ ಇತ್ತು, ಮೊನ್ನೆ ಪಾರ್ಲಿಮೆಂಟ್ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿಗೆ ಎಷ್ಟು ಮತ ಬಂದಿದೆ ಅಂತ ಹೇಳೋದನ್ನು ಅವರು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಮಾತ್ರ ಅವರಿಗೆ ಹೇಳ್ತೇನೆ. ಇಲ್ಲಿ ಪಕ್ಷ ಅಂದ ಮೇಲೆ ಎಲ್ಲರೂ ನಾನು ಅಭ್ಯರ್ಥಿ ಆಗ್ತೇನೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲಿ ಇರುವಂತ ಎಲ್ರಿಗೂ ಅಭ್ಯರ್ಥಿ ಆಗೋ ಅರ್ಹತೆ ಇದೆ. ಆದರೆ ಕೊನೆಯದಾಗಿ ಎಮ್ ಎಲ್ ಎ ಆಗಲಿಕ್ಕೆ ಒಬ್ಬರಿಗೆ ಸಾಧ್ಯ, ಪಕ್ಷ ಆಯ್ಕೆ ಮಾಡ್ತದೆ. ಅದಕ್ಕೆ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಅದು ಎಷ್ಟೇ ಗುಂಪು ಕಟ್ಟಿಕೊಂಡು ಕೆಲಸ ಮಾಡಿದರೂ ಕೂಡ ಕೊನೆಗೆ ಎಲ್ಲರೂ ಒಂದಾಗಿ ಒಟ್ಟಾಗಿ ನಮ್ಮ ಗುರಿ ಇದೆ 150+ ಅಂತ ಹೇಳಿ ಹಾಗೆ ಯಡಿಯೂರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೊಮ್ಮೆ ಆಗಬೇಕು ಅನ್ನೋದು. ಅದಕ್ಕೆ ಎಲ್ಲರೂ ಪ್ರಾಮಾಣಿಕವಾಗಿ ಕೂಡಿದ್ದೇವೆ ಸರ್. ಮತ್ತೆ ನಿನ್ನೆ ನಮ್ಮ ಪಿರಿಯಾಪಣ್ಣ ತಾಲೂಕಿಗೆ ಲೋಕೋಪಯೋಗಿ ಅಭ್ಯರ್ಥಿಗಳ ಆಯ್ಕೆ ಇನ್ನೊಂದು ಅದು ಈ ಹಂತದಲ್ಲಿ ಇಲ್ಲ.